ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನಕ್ಕೆ ಒಳಪಟ್ಟ ಎಂಎಸ್ಡಬ್ಲ್ಯೂ ವಿಭಾಗ ಇರುವ ಸರ್ಕಾರಿ ಕಾಲೇಜುಗಳಲ್ಲಿ 15 ವಿದ್ಯಾರ್ಥಿಗಳು ಇದ್ದ ವಿಷಯಕ್ಕೆ ಮಾತ್ರ ಐಚ್ಛಿಕ ಅಂದರೆ ಸ್ಪೆಷಲೈಸೇಷನ್ ನೀಡುವಂತೆ ಜಂಟಿ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಯ ವಿಷಯ ಪಡೆದುಕೊಳ್ಳಲು ಸಾಧ್ಯವಾಗದೆ ಅಡ್ಡಕತ್ತಿಯರಿಯಲ್ಲಿ ಸಿಲುಕಿದ್ದಾರೆ ಎಂದು ಸರ್ಕಾರಿ ಕಾಲೇಜಿನ ಎಂಎಸ್ಡಬ್ಲ್ಯೂ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿದ್ಯಾರ್ಥಿನಿ ದೀಕ್ಷಿತಾ ಪ್ರೋ, ಎಂಎಸ್ಡಬ್ಲ್ಯೂ ಸ್ನಾತಕೋತ್ತರ ವಿಭಾಗದ ದ್ವಿತೀಯ ವರ್ಷದಲ್ಲಿ ಮೂರರಲ್ಲಿ ಒಂದು ಐಚ್ಛಿಕ ವಿಷಯ ಪಡೆದುಕೊಳ್ಳಬೇಕು. ಸರ್ಕಾರಿ ನಿಯಮದ ಪ್ರಕಾರ ಯಾವುದೇ ಕೋರ್ಸ್ನಲ್ಲಿ 15 ವಿದ್ಯಾರ್ಥಿಗಳು ಇರಬೇಕೇ ಹೊರತು ಸ್ಪೆಷಲೈಸೇಷನ್ಗೆ ಇಂತಹ ಯಾವುದೇ ನಿಯಮ ಇಲ್ಲ. ನನಗೆ ಎಚ್ಆರ್ ಐಚ್ಛಿಕ ವಿಷಯ ಆಯ್ಕೆಗೆ ಆಸಕ್ತಿ ಇದೆ, ಆದರೆ ಈ ವಿಷಯಕ್ಕೆ 15 ವಿದ್ಯಾರ್ಥಿಗಳು ಇಲ್ಲ ಎಂದು ಈಗ ಬೇರೆ ಆಯ್ಕೆ ಮಾಡಬೇಕಿದೆ. ಮೊದಲನೇ ವರ್ಷದಲ್ಲಿ ಈ ಬಗ್ಗೆ ಮಾಹಿತಿಯೇ ನೀಡಿರಲಿಲ್ಲ. 4 ಕಾಲೇಜುಗಳ 60-70 ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಉಂಟಾಗಿದೆ. ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಈ ನಿಯಮ ಯಾಕೆ? ಈ ಸಮಸ್ಯೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಉದ್ಯೋಗದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸೂಚನೆ ಕುರಿತು ಲಿಖಿತ ಆದೇಶದ ಪ್ರತಿ ನೀಡುವಂತೆ ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿದರೆ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ದೂರಿದರು. ಈ ಸ್ಪೆಷಲೈಸೇಷನ್ ಬೇಸಿಸ್ ಮೇಲೆ ವಿದ್ಯಾರ್ಥಿಗಳು ಅವರ ಮುಂದೆ ಜಾಬ್ ಆಗಿರ್ಬೋದು ಅಥವಾ ಮುಂದೆ ಸ್ಟಡೀಸ್ ಮಾಡಿಕೊಳ್ಳೋ ಅದ್ರ ಹೋಗ್ತಾರೆ. ಹಾಗಾಗಿ ಇದು ಪ್ರತಿ ವರ್ಷ ಏನಂದ್ರೆ ವಿದ್ಯಾರ್ಥಿಗಳೇ ಆಯ್ಕೆ ಮಾಡ್ತಾ ಇರ್ತಾರೆ. ಆದ್ರೆ ಒಂದು 2 ವಾರದ ಮುಂಚೆ ನಮ್ಮ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ಒಂದು ಆದೇಶ ಬಿಡ್ತಾರೆ. ಯಾವುದೇ ಲಿಖಿತ ಪ್ರತಿ ಇಲ್ಲದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಆದೇಶವನ್ನು ಎಲ್ಲ ಕಾಲೇಜ್ನ ಪ್ರಿನ್ಸಿಪಲ್ಸ್ ತೊಡ್ತಾರೆ. ಏನಂತ ಅಂದ್ರೆ ಪ್ರತಿ ಸ್ಪೆಷಲೈಸೇಷನ್ ಅಲ್ಲಿ 15 ಜನ ಇರಲೇಬೇಕಂತ. ಈಗ ಸರ್ಕಾರಿ ಕಾಲೇಜ್ಗಳಲ್ಲಿ ಜಾಸ್ತಿ ಸ್ಟ್ರೆಂತ್ ಅಂದ್ರೆ ಒಂದು 30 ಜನ ಇರ್ಬೋದು ಈ ಎಂಎಸ್ಡಬ್ಲ್ಯೂ ಪದವಿ ಪಡೆಯೋರು. ಈಗ ಹಾಗೆ ಮಾಡಿದಾಗ ಒಂದು 15 ಜನಕ್ಕೆ ಸ್ಪೆಷಲೈಸೇಷನ್ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪೆಷಲೈಸೇಷನ್ ಸಿಗುವುದಿಲ್ಲ. ಮುಂಚೆ ಇದ್ದ ನಿಯಮಕ್ಕಿಂತ ತುಂಬಾ ಚೇಂಜಸ್ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವರ ಮುಂದೆ ಜೀವನಕ್ಕೆ ಜಾಬ್ ಆಗಿರ್ಬೋದು ಅಥವಾ ಮುಂದೆ ಕಲಿಯಲಿಕ್ಕಾಗಿರ್ಬೋದು ಇದನ್ನು ತುಂಬಾ ತೊಂದರೆ ಆಗ್ತದೆ. ಮತ್ತೊಂದು ಏನಂತ ಹೇಳಿದ್ರೆ ಗವರ್ಮೆಂಟ್ ಇಂದ ಇದರ ರಿಲೇಟೆಡ್ ಯಾವುದೇ ನಿಯಮ ಇಲ್ಲ. ಗವರ್ಮೆಂಟ್ ಏನ್ ಹೇಳ್ತದೆ ಅಂದ್ರೆ ಯಾವುದೇ ಕೋರ್ಸ್ ಆಗಿರ್ಬೋದು ಅಥವಾ ಎಲೆಕ್ಟಿವ್ಗೆ 15 ಜನ ಇರಬೇಕೆ ಹೊರತು ಸ್ಪೆಷಲೈಸೇಷನ್ ವಿಚಾರದಲ್ಲಿ ಏನು ಗವರ್ಮೆಂಟ್ ಮಾತಾಡಲಿಲ್ಲ. ಸ್ಪೆಷಲೈಸೇಷನ್ ವಿಚಾರದ ಬಗ್ಗೆ ಗವರ್ಮೆಂಟ್ ಮೇಲೆ ನಿಯಮ ಇಲ್ಲ. ಇವರ ಎಲೆಕ್ಟಿವ್ ಅನ್ನೋದೇ ಕಂಪೇರ್ ಮಾಡ್ತಿದ್ದಾರೆ. ಎಲೆಕ್ಟಿವ್ ಅಂದ್ರೆ ಕೇವಲ ಆಪ್ಷನ್ ಸಬ್ಜೆಕ್ಟ್ ಅದು, ಸ್ಪೆಷಲೈಸೇಷನ್ ಅಂದ್ರೆ ಕೋರ್ ಸಬ್ಜೆಕ್ಟ್, ಒಂದು ಕೋರ್ಸ್ ಒಳಗೆ ಬರುದು. ಸೊ ಅದ್ರ ರಿಲೇಟೆಡ್ ಯಾವ ನಿಯಮ ಇಲ್ಲ. ಆ ಕಾರಣಕ್ಕೆ ಅವರು ಇದನ್ನು ಈ ರಿಟರ್ನ್ ಆದೇಶ ಕೊಡದೆ ಖಾಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇ ಯಾವುದೇ ಲಿಖಿತ ಪ್ರತಿ ಇಲ್ಲದೆ ಸರ್ಕಾರಿ ಕಾಲೇಜ್ಗಳನ್ನು ಇದನ್ನೇ ಇದೇ ಒಂದು ಸ್ಟೇಟ್ಮೆಂಟ್ ಅನ್ನು ಪಾಲಿಸ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತುಂಟು. ತುಂಬಾ ವಿದ್ಯಾರ್ಥಿಗಳು ಇದರಿಂದ ಕಾಲೇಜ್ ಹೋಗ್ತಾ ಇಲ್ಲ. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದ ಸ್ಪೆಷಲೈಸೇಷನ್ ಸಿಗ್ತಾ ಇಲ್ಲ. ಇಲ್ಲಿ ಇಷ್ಟೇ ಅಲ್ಲ, ಇನ್ನೊಂದು 70-60 ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಯಾರಿಗೂ ಅವ್ರಿಗೆ ಬೇಕಾದ ಸ್ಪೆಷಲೈಸೇಷನ್ ಸಿಗ್ತಾ ಇಲ್ಲ. ಮತ್ತೊಂದು ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಗೆಸ್ಟ್ ಫ್ಯಾಕಲ್ಟೀಸ್ ಅನ್ನು ಕಡಿಮೆ ಮಾಡುವ ಇಂಟೆನ್ಸಿಗೋಸ್ಕರ ಮಾಡ್ತಿದ್ದಾರೆ. ಈಗ ಸ್ಪೆಷಲೈಸೇಷನ್ ಕಮ್ಮಿ ಕೊಟ್ರೆ ಗೆಸ್ಟ್ ಫ್ಯಾಕಲ್ಟಿಯನ್ನು ಕಮ್ಮಿ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಈ ಇಂಥ ಒಂದು ಆದೇಶವನ್ನು ಅವರು ಬಿಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಾ ಉಂಟು. ನಾವು ಎಷ್ಟೇ ಮನವಿ ಕೊಟ್ಟರು ಕೂಡ ಅವರು ಅದಕ್ಕೆ ಏನು ಸ್ಪಂದನೆ ಮಾಡ್ತಾ ಇಲ್ಲ. ಅದೇ ಒಂದು ಆದೇಶವನ್ನು ಮುಂದೆ ಸಾಗಿಸ್ತಾ ಇದ್ದಾರೆ. ನಾವು ಎಲ್ಲ ಕಾಲೇಜ್ ತ್ರೂ ಹೋದ್ವಿ, ಅದೇ ರೀತಿ ಜೆಡಿ ಅವರಿಗೆ ಮನವಿ ಕೊಟ್ವಿ, ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಸಡನ್ ಆಗಿ ಸೆಕೆಂಡ್ ಇಯರ್ ಗೆ ಬಂದಾಗ ಸ್ಟಾರ್ಟಿಂಗ್ ಕಾಲೇಜ್ ಸ್ಟಾರ್ಟ್ ಆಗುವಾಗ ಇಲ್ಲ ನಿಮ್ಗೆ ಕೊಡಕ್ ಆಗಲ್ಲ, ಹಾಗಿದ್ರೆ ಬೇರೆ ಕಾಲೇಜ್ಗೆ ಹೋಗಿ ಆತರ ನಮ್ಗೆ ಹೇಳಿದ್ರೆ ನಾವ್ ಎಂತ ಮಾಡ್ಬೇಕು? ಈಗ ನಮ್ಗೆ ಅದು ಅಲ್ಲ ಇದು ಅಲ್ಲ ಅಂತಂದ್ರೆ ಈಗ ಯಾವ್ದಕ್ಕೆ ಹೋಗ್ಬೇಕು ಅಂತಾನೆ ಕನ್ಫ್ಯೂಸ್ ಆಗಿದೆ. ಆಲ್ರೆಡಿ ನಮ್ದು 1 ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್ ಗೆ ಸ್ಪೆಷಲೈಸೇಷನ್ ಚೂಸ್ ಮಾಡ್ಲಿಕ್ಕೆ ಬರುವಾಗ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ಅಲ್ಲದೆ ಎಂತಂತ ಹೇಳಿದ್ರೆ ಈಗ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಅಂತ ಹೇಳಿದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಗೆ ಪ್ರೈವೇಟ್ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಿದ್ರೆ ಗವರ್ಮೆಂಟ್ ಕಾಲೇಜ್ಗೆ ಯಾಕೆ ನಾವು ಬರ್ತಾ ಇದ್ವಿ? ಮತ್ತೆ ಗವರ್ಮೆಂಟ್ ಕಾಲೇಜ್ ಇರುವಂತದ್ದು ಯಾಕೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಅಂತಾನೆ ಗವರ್ಮೆಂಟ್ ಕಾಲೇಜ್ ಇರುವಾಗ ಪ್ರೈವೇಟ್ ಗೆ ಹೋಗಿ ಅಂತ ಹೇಳುದು ಯಾವ ನ್ಯಾಯ ಅಂತ ಕೇಳ್ತಾ ಇದ್ದಾನೆ ಅಷ್ಟೇ. ಮತ್ತೇನು ಅಂತ ಹೇಳಿದ್ರೆ ಎಂಎಸ್ಡಬ್ಲ್ಯೂ ಅನ್ನುವಂಥದ್ದು ಇಂಥ ಫೀಲ್ಡ್ ಅಂತ ಇಲ್ಲ, ಇದರಲ್ಲಿ ತುಂಬಾ ಫೀಲ್ಡ್ ಗಳಿಗೆ ಹೋಗ್ಬೋದು. ಇವರು ಒಂದೇ ಸ್ಪೆಷಲೈಸೇಷನ್ ತಗೊಳ್ಳಿ ಅಂತ ಹೇಳಿದ್ರೆ ಏನಾಗ್ತದೆ? ನಮ್ಗೆ ಪ್ರಾಬ್ಲಮ್ ಆಗ್ತದೆ, ನಮ್ಗೆ ಫ್ಯೂಚರ್ ಅಲ್ಲಿ ಜಾಬ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಒಂದೇ ಸ್ಪೆಷಲೈಸೇಷನ್ ಅಂದ್ರೆ ಅದನ್ನ ಒಂದಕ್ಕೇನೆ ರಿಸ್ಟ್ರಿಕ್ಷನ್ ಮಾಡಿದಾಗೆ ಆಗ್ತದೆ, ಬೇರೆ ನಮ್ಗೆ ಬೇರೆ ಕಡೆ ಜಾಬ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದರಿಂದ ನಮ್ಗೆ ಜಾಬ್ ಇಂದ ಕೂಡ ಪ್ರಾಬ್ಲಮ್ ಆಗ್ತದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ ಕಾರಣ ನಮ್ಗೆ ನಮ್ದೇ ಆದ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ತಂದೆ ತಾಯಿಯನ್ನ ಕಾಪಾಡ್ಬೇಕು ಸಾಕ್ಬೇಕಾಗ್ತದೆ.
ಮತ್ತೆ ಹಲವಾರು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುವ ಕಾರಣ ನಮಗೆ ಈಗ ಸ್ಪೆಷಲೈಸೇಷನ್ ಕೊಡಲಿಲ್ಲ ಅಂದ್ರೆ ನಮ್ಮ ಡ್ರೀಮ್ ಅನ್ನು ನಾವು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ಬೇಕಾದ ನಾವು ಇಷ್ಟಪಟ್ಟ ಜಾಬ್ ಅನ್ನು ನಮಗೆ ತಗೊಳ್ಳಿಕ್ಕೆ ಆಗಲ್ಲ ನೀವು ಸರಿ ನಿಮಗೆ ಇಷ್ಟ ಓಕೆ ನಮಗೆ ಇಷ್ಟವಿಲ್ಲದ ಸ್ಪೆಷಲೈಸೇಷನ್ ನಾವು ಇನ್ ಕೇಸ್ ತಗೊಂಡ್ವಿ ಅಂದ್ರೆ ನಮಗೆ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಓ ನಾನು ಇಷ್ಟಪಟ್ಟ ನನಗೆ ಜಾಬ್ ಸಿಗ್ಲಿಲ್ಲ ಅನ್ನುವಂತ ಒಂದು ಕೊರತೆ ಅನ್ನುವಂಥದ್ದು ಮನಸ್ಸಲ್ಲಿ ಇರ್ತದೆ ನಮಗೆ ಇಂಟ್ರೆಸ್ಟ್ ಇರುವುದಿಲ್ಲ ಯಾವುದನ್ನು ಕೂಡ ಮಾಡಲಿಕ್ಕೆ ಜೆ ಡಿ ಅವ್ರ ಜೊತೆ ಹೇಳಿದಾಗ ಆದೇಶ ಪತ್ರ ನಾವು ಕಳಿಸಿದ್ದೇವೆ ಅಂತ ಹೇಳಿದ್ರು ಸೊ ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಸೊ ನಾವು ಅವ್ರ ಜೊತೆ ಹೋಗಿ ಕೇಳಿದ್ವಿ ಸರಿ ನಮಗೆ ಆದೇಶ ಪತ್ರ ಕೊಡಿ ಸರ್ ಅಂತ ಇಲ್ಲ ಹಾಗೆಲ್ಲ ಕೊಡ್ಲಿಕ್ಕಾಗಲ್ಲ ಸರಿ ನೀವು ಆದೇಶ ಪತ್ರ ಇಲ್ಲದೆ ಹೇಗೆ ರೂಲ್ಸ್ ಫಾಲೋ ಮಾಡ್ತಿದ್ದೀರಾ ನಮಗೆ ಆದೇಶ ಪತ್ರ ಬೇಕು ಆಗತ್ತಾನೆ ನಮಗೆ ಗೊತ್ತಾಗೋದು ಮೇಲೆ ಅಥಾರಿಟಿಯಿಂದ ನಮಗೆ ಈ ತರ ಹೇಳಿದ್ದಾರೆ ಅಂತ ನಮಗೆ ಆಗ ಕನ್ಫರ್ಮ್ ಆಗುದಲ್ಲ ಆಗ ಅವ್ರು ಹೇಳಿದ್ರು ನೋಡಿ ನಿಮಗೆ ಎಚ್ಚರ ಬೇಕಂದ್ರೆ ನೀವು ಬೇರೆ ಕಾಲೇಜಿಗೆ ಹೋಗಿದ್ದೆ ಈಗ ನಡುವಲ್ಲಿ ಹೇಳಿದ್ರು ನಾವೆಂತ ಮಾಡಿದ್ದು ನೀವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರೆ ನಾವೇನೋ ಬೇರೆ ದಾರಿ ನೋಡ್ಕೊಳ್ತಿದ್ವೇನು ಈಗ ಬೇರೆ ಕಾಲೇಜಿಗೆ ಹೋಗುವಷ್ಟು ಫೀಸ್ ಕಟ್ಟುವಷ್ಟು ಮನೆಯಲ್ಲಿ ಶ್ರೀಮಂತರಲ್ಲ ಮ್ಯಾಮ್ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ ಕಾರಣ ನಮಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅವ್ರು ಟ್ರಾನ್ಸ್ಫರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಹೇಳ್ಬೇಕಿತ್ತು ನಾವು ಫಸ್ಟ್ ಇಯರ್ ಎಂ ಎಸ್ ಡಬ್ಲ್ಯೂ ಜಾಯ್ನ್ ಆಗ್ಬೇಕಾದ್ರೆ ನಿಮಗೆ ಒಂದೇ ಪೀರಿಯಡ್ ಎಜುಕೇಶನ್ ಕೊಡ್ತೇವೆ ಅಂತ ಇಲ್ಲದೆ ನಾವು ಈ ಕಾಲೇಜಿಗೆ ಬರ್ತಿದ್ದೀರಾ ಇಲ್ಲದೆ ನಾವು ಎಂ ಎಸ್ ಡಬ್ಲ್ಯೂ ಮಾಡ್ತಾನಿಲ್ಲ ಬೇರೆ ಏನಾದರೂ ಕೋರ್ಸ್ ಮಾಡ್ತಿದ್ವಿ ಇದರ ನಾವು ತುಂಬ ಎಮ್ ಎಲ್ ಇ ಮತ್ತೆ ಎಂ ಕೆ ಅವ್ರ ಜೊತೆ ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಯಾವುದೇ ನಮಗೆ ರೆಸ್ಪಾನ್ಸ್ ಇಲ್ಲ ಹಾಗೆಯೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂಥ ಸುಧಾಕರ್ ಅವರಿಗೂ ನಾವು ಜಿಮೇಲ್ ಕಳಿಸ್ತೇವೆ ಆದರೆ ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಇದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತದೆ ಅಂದರೆ ಪ್ರಾದೇಶಿಕ ಕಚೇರಿ ಜಂಟಿ ನಿರ್ದೇಶಕರು ಈ ರೀತಿ ಮಾಡ್ತಿರುವುದು ಇದು ಇದರಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಕಡೆ ಅವರು ಯೋಚಿಸಲಿಲ್ಲ ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ನಷ್ಟ ಆಗ್ತಿದೆ ಈಗ ಈಗಾಗಲೇ ಕಾಲೇಜ್ಗಳ ತರಗತಿಗಳು ಆರಂಭವಾಗಿ ಇನ್ನೂ ನಮಗೆ ಪರಿಹಾರವನ್ನು ಸಿಗಲಿಲ್ಲ ಇದಕ್ಕೆ ನಾವು ಪರಿಹಾರ ಸಿಗದಿದ್ದರೆ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ ಈಗ ಸಿಲೆಬಸ್ ಅಲ್ಲಿ ಹೇಗಂತ ಹೇಳಿ ಫೀಲ್ಡ್ ವರ್ಕ್ ಅಲ್ಲಿ 28 ಡೇಸ್ ನಮಗೆ ಫೀಲ್ಡ್ ವರ್ಕ್ ಕಂಪ್ಲೀಟ್ ಆಗಬೇಕು ಆಮೇಲೆ ಏನಂದ್ರೆ ನಮಗೆ ಕಮ್ಯುನಿಟಿ ಪ್ರೋಗ್ರಾಮ್ ಇದೆ ಮತ್ತೆ ಇದು ರೂರಲ್ ಕ್ಯಾಂಪ್ 7 ಡೇಸ್ ಅಂತ ಹೇಳಿದೆ ಈಗ ಯೂನಿವರ್ಸಿಟಿ ಪ್ರೈವೇಟ್ ಕಾಲೇಜ್ ಅಲ್ಲಿ ಅಂದ್ರೆ ಅವರಲ್ಲಿ ಏನಂದ್ರೆ ಸ್ಪೆಷಲೈಸೇಷನ್ ತೆಗೆದು ಅವರಿಗೆ ಫೀಲ್ಡ್ ವರ್ಕ್ ಏಜೆನ್ಸೀಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಈಗ ನಮಗೆ ಸ್ಪೆಷಲೈಸೇಷನೇ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಮಗೆ ಫೀಲ್ಡ್ ವರ್ಕ್ಗೆ ಕಷ್ಟ ಆಗ್ತದೆ ಮತ್ತೆ ಏನಂದ್ರೆ ಅವರಲ್ಲಿ ರೂಲ್ಸ್ ಆಗ್ತಾರೆ ಇವಾಗ ನೀವು ಎಕ್ಸಾಮ್ ಮಾಡಿ ಅಂತೇಳಿ ನಮಗೆ ಇಲ್ಲಿ ಫೀಲ್ಡ್ ವರ್ಕ್ ಸಿಗ್ಲಿಲ್ಲ ಸ್ಪೆಷಲೈಸೇಷನ್ಗೆ ಫೀಲ್ಡ್ ವರ್ಕ್ಗೆ ಕಷ್ಟ ಆಗ್ತದೆ ಡೇಸ್ ಫುಲ್ ಮಾಡಲಿಕ್ಕೆ ಆಗುದಿಲ್ಲ ನಮಗೆ ಉಂಟು ಮತ್ತೆ ಏನಂದ್ರೆ ರೂರಲ್ ಕ್ಯಾಂಪ್ 7 ಡೇಸ್ ಅಂತ ಹೇಳಿ ಇದೆ ಅದಕ್ಕೂ ನಮಗೆ ನೆಕ್ಸ್ಟ್ಗೆ ಕಷ್ಟ ಆಗ್ತದೆ ಸೇರಲಿಕ್ಕೆ ಆಮೇಲೆ ಕಮ್ಯುನಿಟಿ ಪ್ರೋಗ್ರಾಮ್ ಅಂತದೆಲ್ಲ ಇರುವಾಗ ಈಗ ಈ ಫೀಲ್ಡ್ ವರ್ಕ್ಗೆ ನಮ್ಮ ಮೈಂಡ್ ಈಗ ಅವರು ಸ್ಪೆಷಲೈಸೇಷನ್ ನಾವು ಹೇಳಿ ಕೊಟ್ರು ಅಂತ ಹೇಳಿದ್ರು ಆಮೇಲೆ ನಮಗೆ ಆ ಮೇಲೆ ಪ್ರಾಬ್ಲಮ್ ಆದ್ರು ಈಗ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಕಾಲೇಜಸ್ ಇದೆಯಲ್ಲ ಆಗ ಅವರು ಈ ಎನ್ ಜಿ ಓಸ್ ಏಜೆನ್ಸಿ ಹಾಸ್ಪಿಟಲ್ಸ್ ಎಲ್ಲ ತೆಗಿತಾರೆ ಈಗ ನಾವು ನೆಕ್ಸ್ಟ್ ನಮಗೆ ಹೋಗುವಾಗ ಅಲ್ಲಿ ಫುಲ್ ಆಗಿರ್ತದೆ ಅಂದ್ರೆ ನಮಗೆ ನೆಕ್ಸ್ಟ್ಗೆ ಅಲ್ಲಿ ಆಪ್ಷನ್ ಇರುವುದಿಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ಅಂದ್ರೆ ನಾವು ಹೋಗುವುದು ಅಲ್ಲಿ ಫುಲ್ ಆಗಿರುವ ಕಾರಣ ನಮಗೆ ಅದು ಒಂದು ಪ್ರಾಬ್ಲಮ್ ಆಗಿರ್ತದೆ ಆಮೇಲೆ ಏನಂದ್ರೆ ಪ್ರೈವೇಟ್ ಕಾಲೇಜ್ ಅಲ್ಲಿ ಹೇಗಂದ್ರೆ ಅವರಲ್ಲಿ ಫೀಸ್ ಕಟ್ಟಿದ್ರೆ ಅವರಿಗೆ ಒಬ್ಬರಿಗೆ ಎರಡು ಸ್ಪೆಷಲೈಸೇಷನ್ ತೆಗೆಬಹುದಂತೆ ಆದ್ರೆ ನಮಗೆ ಗವರ್ಮೆಂಟ್ ಕಾಲೇಜ್ ಅಲ್ಲಿ ನಮಗೆ ಆಗುವಾಗ ಸೆಲೆಕ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅದು ನಮಗೆ ಒಂದು ಸಮಸ್ಯೆ ಆಗಿದೆ ಈಗ 15 ಮಕ್ಕಳಂತೆ ಹೇಳುವಾಗ ಇಷ್ಟು ಜನಕ್ಕೆ 15 ಮಕ್ಕಳಿಗೆ ಒಂದು ಸ್ಪೆಷಲೈಸೇಷನ್ ಕೊಡ್ತಾರೆ ಆದ್ರೆ ಪ್ರೈವೇಟ್ ಕಾಲೇಜ್ ಅಲ್ಲಿ ಹಾಕಿ ಕೊಡ್ತಾರೆ ಎರಡು ಸ್ಪೆಷಲೈಸೇಷನ್ ನಾವು ಮಕ್ಕಳಲ್ಲ ಸ್ಟೂಡೆಂಟ್ ಅಲ್ವಾ ನಮಗೂ ಒಂದು ಡ್ರೀಮ್ ಇರ್ತದಲ್ವಾ ನಾವು ಹೀಗೆ ಕಲಿಬೇಕು ಅಂತೇಳಿ ಅದು ಅಲ್ಲದೆ ಈಗ ಪ್ರೈವೇಟ್ ಕಾಲೇಜ್ಗೆ ಹಣ ಕಟ್ಟಿ ಹೋಗುವವರಾದ್ರೆ ಹೋಗ್ತಾರೆ ನಿಜ ಆದ್ರೆ ನಾವು ಫೈನಾನ್ಷಿಯಲಿ ಬ್ಯಾಕ್ ಇರುವ ಕಾರಣ ನಮಗೆ ಈ ಆನ್ ದಿ ಸ್ಪಾಟ್ ಹೇಳುವಾಗ ಸಡನ್ ಆಗಿ ನಮಗೆ ಪ್ರೈವೇಟ್ ಕಾಲೇಜ್ಗೆ ಹೋಗ್ಲಿಕ್ಕಾಗುದಿಲ್ಲ ಮನೆಯಲ್ಲಿ ಸಪೋರ್ಟ್ ಇರುವುದಿಲ್ಲ ಮತ್ತೊಂದು ಏನಂದ್ರೆ ಗವರ್ಮೆಂಟ್ ಕಾಲೇಜ್ ಏನಂದ್ರೆ ಕ್ಲೋಸ್ ಆಗ್ಲಿಕ್ಕೂ ಚಾನ್ಸ್ ಇದೆ ಇದರಿಂದ ಅಂದ್ರೆ ಈಗ ಹೇಳ್ತಾರೆ ಎಲ್ಲರೂ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಒಂದೇ ಸ್ಪೆಷಲೈಸೇಷನ್ ಇದೆ ಹಾಗಿರುವಾಗ ಎಲ್ಲರೂ ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ಗವರ್ಮೆಂಟ್ ಕಾಲೇಜ್ ಕ್ಲೋಸ್ ಆಗ್ಬಹುದು ಅಂದ್ರೆ ಎಲ್ಲರೂ ಹೇಳುದೇನಂದ್ರೆ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಕಲಿ ನೀ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಒಳ್ಳೆ ಕಲಿಸ್ತಾರೆ ಲೆಕ್ಚರ್ಸ್ ಇದ್ದಾರೆ ಹೇಳ್ತಾರೆ ಅಂತ ಈಗ ಈ ಸ್ಪೆಷಲೈಸೇಷನ್ ಪ್ರಾಬ್ಲಮ್ ಇಂದ ಇದು ಗವರ್ಮೆಂಟ್ ಕಾಲೇಜಿಗೆ ಸ್ಟೂಡೆಂಟ್ ಬರಲಿಲ್ಲ ಅಂದ್ರೆ ಗವರ್ಮೆಂಟ್ ಕಾಲೇಜ್ ಕ್ಲೋಸ್ ಆಗಿ ನಾವು ಏನಂದ್ರೆ ನೆಕ್ಸ್ಟ್ ಈಗ ನಮ್ಮದು ಆಗಿಗೆ ಜೇಡಿ ಹೇಳಿದ್ರು ಟಿಸಿ ಅವರದ್ದು ರೆಡಿ ಮಾಡಿ ಇಡಿ ಅಂತೇಳಿ ಈಗ ನಾವು ಹಾಗೆ ನೆಕ್ಸ್ಟ್ ಎಂತ ಅಂತೇಳಿ ನಮಗೂ ಗೊತ್ತಿಲ್ಲ ಸ್ಪೆಷಲೈಸೇಷನ್ ಪ್ರಾಬ್ಲಮ್ ಇಂದ ಈಗಾಗಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೂ ಅದು ಈಡೇರಲಿಲ್ಲ ಎಂದು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಪ್ರವೀಣ್ ಸ್ವಾತಿ ಉಪಸ್ಥಿತರಿದ್ದರು
ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.